ಲಾರಿ ಟೆಂಪೋ ಕಾರ್ ರಿಕ್ಷಾ ಮತ್ತಿತರ ಖಾಸಗಿ ವಾಹನಗಳಿಗೆ ರೋಡ್ ಟ್ಯಾಕ್ಸ್ ಮತ್ತು ಇನ್ಶೂರೆನ್ಸ್ ಕಂತಿನ ವಿನಾಯಿತಿ ನೀಡುವಂತೆ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷ ಮತ್ತು ಮಾಜಿ ಶಾಸಕ ಸದಶೈಲವರು ಆಗ್ರಹಿಸಿದ್ದಾರೆ. ಕೋವಿಡ್ 19 ಕೊರೋನಾ ವೈರಸ್ ಪಸರಿಸದಂತೆ ವಿವಿಧ ಹಂತಗಳಲ್ಲಿ ಹೇರಳದ ಲಾಕ್ಡೌನ್ ಜನರ ಆರೋಗ್ಯ ಕ್ರಮಗಳಿಂದ ಜಾರಿಗೊಳಿಸಿದ್ದು ಒಳ್ಳೆಯದೇ ಆಗಿದ್ದರೂ ದಿನನಿತ್ಯ ದುಡಿದು ತಮ್ಮ ಕುಟುಂಬ ನಿರ್ವಹಣೆ ಮಾಡಬೇಕಾದ ಲಾರಿ ಟ್ಯಾಂಪೋ ಕಾರ್ ರಿಕ್ಷಾ ಮತ್ತಿತರ ಖಾಸಗಿ ವಾಹನಗಳ ಮಾಲಕರು ಮತ್ತು ಚಾಲಕರಿಗೆ ಕೆಲಸವಿಲ್ಲದೆ ಪರದಾಡುವಂತಾಯಿತು. ಮಾನವೀಯ ನೆಲೆಯಲ್ಲಿ ಸರ್ಕಾರ ಎಚ್ಚೆತ್ತು ಖಾಸಗಿ ವಾಹನಗಳ ಲಾಕ್ಡೌನ್ ಅವಧಿಯ ರೋಡ್ ಟ್ಯಾಕ್ಸ್ ರಿಯಾಯಿತಿ ಸೇರಿದಂತೆ ಇನ್ಶೂರೆನ್ಸ್ ಕಂತಿನ ವಿನಾಯಿತಿ ನೀಡಲು ಮುಂದಾಗಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷ ಮತ್ತು ಮಾಜಿ ಶಾಸಕ ಸತೀಶ್ ಸೈಯಲವರು ಆಗ್ರಹಿಸಿದ್ದಾರೆ. ಗುರುವಾರ ಅವರು ಪಟ್ಟಣದ ಟ್ಯಾಂಪೋ ನಿಲ್ದಾಣ ಬಳಿ ವಿವಿಧ ಖಾಸಗಿ ವಾಹನಗಳ ಯೂನಿಯನ್ ಅವರ ಅಳಲು ಆಲಿಸಿ ಮಾತನಾಡಿ, ಮಾನ್ಯ ಪ್ರಧಾನಮಂತ್ರಿಗಳು ಜಾರಿಗೆ ತರಲಿರುವ ವಿವಿಧ ಹಂತದ ಲಾಕ್ಡೌನ್ಗಳ ಪರಿಹಾರ ಪ್ಯಾಕೇಜ್ನಲ್ಲಿ ರಾಜ್ಯ ಹಾಗೂ ದೇಶದ ಎಲ್ಲ ಖಾಸಗಿ ವಾಹನಗಳನ್ನೇ ನಂಬಿ ಬದುಕುತ್ತಿರುವ ಕುಟುಂಬಕ್ಕೆ ನೆರವಾಗುವಂತೆ ವಿಶೇಷ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ ಹೆಬ್ಬಾರ್, ಮುಖ್ಯಮಂತ್ರಿ ಯಡಿಯೂರಪ್ಪ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತಿತರ ಪ್ರಮುಖರ ಗಮನಕ್ಕೆ ತರಲಾಗುವುದು ಎಂದರು. ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರಿಗೆ ಮತ್ತೆ ನಮ್ಮ ಉಸ್ತುವಾರಿ ಸಚಿವರಿಗೆ ಮತ್ತೆ ನಮ್ಮ ಮಾಜಿ ಉಸ್ತುವಾರಿ ಸಚಿವರಾದಂತಹ ದೇಶಪಾಂಡೆ ಅವರ ಮುಖಾಂತರ ಏನು ಈ ಒಂದು ಟ್ಯಾಕ್ಸ್ ಮತ್ತೆ ಏನು ಇನ್ಶೂರೆನ್ಸ್ ಅನ್ನ ಈ ಲಾಕ್ಡೌನ್ ಪೀರಿಯಡ್ ಅವಧಿಗೆ ಎಷ್ಟು ಬೇಕಿತ್ತೋ ಅಷ್ಟಕ್ಕೆ ರಿಯಾಯಿತಿ ಕೊಡಬೇಕಂತ ಮನವಿ ಮಾಡ್ತೀರಿ. ಇದು ಒಂದು ನಮ್ಮ ಕಾರವಾರ ಜಿಲ್ಲೆ ಅಥವಾ ಅಂಕೋಲಾ ತಾಲೂಕು ಅಥವಾ ಕಾರವಾರ ತಾಲೂಕಿನ ಸಮಸ್ಯೆ ಅಲ್ಲ, ಇದು ಕರ್ನಾಟಕ ರಾಜ್ಯದ ಮತ್ತು ದೇಶದ ಸಮಸ್ಯೆ. ಏನು ಆ ಪ್ಯಾಕೇಜ್ನಲ್ಲಿ ಮಾನ್ಯ ನರೇಂದ್ರ ಮೋದಿಯವರ ಪ್ಯಾಕೇಜ್ ಕೊಟ್ಟಿದ್ದಾರೆ, ಆ ಪ್ಯಾಕೇಜ್ನಲ್ಲಿ ಇದನ್ನು ಅಳವಡಿಸಿ ಇವರಿಗೆ ಆ ನ್ಯಾಯಯುತವಾದಂತ ಒಂದು ನ್ಯಾಯವನ್ನ ಕೊಡಬೇಕಂತ ನಾನು ಕೇಳ್ಕೊಳ್ತಾ. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ಡಿ ನಾಯ್ಕ್, ಗ್ರಾಮ ಪಂಚಾಯತ್ ಸದಸ್ಯ ರಾಜೇಶ್ ಎಂ ನಾಯ್ಕ್, ರಾಮಚಂದ್ರ ಡಿ ನಾಯ್ಕ್ ಅಗಸೂರು, ಮಾಜಿ ಉಪಾಧ್ಯಕ್ಷ ಪುರುಷೋತ್ತಮ ಡಿ ನಾಯ್ಕ್ ಬೆಳಸೆ, ಮಾಜಿ ಸದಸ್ಯ ಅರುಣ್ ನಾಯ್ಕ್ ನದಿಭಾಗ, ರಿಕ್ಷಾ ಯೂನಿಯನ್ ಅಧ್ಯಕ್ಷ ಬಿ ಡಿ ನಾಯ್ಕ್, ವಕೀಲ ಗಜಾನನ್ ನಾಯ್ಕ್, ಟ್ಯಾಂಪೋ ಯೂನಿಯನ್ ಅಧ್ಯಕ್ಷ ಕಿಶೋರ್ ಟಿ ನಾಯ್ಕ್, ಪ್ರಮುಖರಾದ ವಸಂತ್ ನಾಯ್ಕ್, ಸಂತೋಷ್ ನಾಯ್ಕ್, ಉದಯಗಾಂಕ, ಬಸವರಾಜ್ ಇಳಿಗೇರ, ಮಂಜುನಾಥ್ ವಿನಾಯ್ಕ್, ಮೋಹನ್ ನಾಯ್ಕ್ ಕಾರವಾರ, ಚಂದ್ರ ನಾಯ್ಕ್, ಚಂದ್ರಕಾಂತ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾನರ್ ಪ್ಲಸ್ ನ್ಯೂಸ್ಗಾಗಿ ವಿದ್ಯಾಧರ ಮರ್ಬಾ, ಅಂಕೋಲಾ.